ಸೇಫ್ಟಿ ಯೋಚನೆ ಮಾಡಿ ಹೊಡಿತೀವಿ. ಸೇಫ್ಟಿ ಯಾರು ನಮ್ಮನ್ನು ಕೇಳುವರು? ಎಲ್ರ ಗುಂಪಲ್ಲೂ ಒಬ್ಬ ಸಡೆ ಇರ್ತಾನೆ. ಹೇಳಿ ಹೇಳಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟುಡೇ ನ್ಯೂ ಬ್ಲಾಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ನಮಗೆ ಗೊತ್ತಿಲ್ದಿರೋ ಕೋಟೆನ ಹುಡುಕ್ಲಿಕ್ಕೆ ಹೋಗ್ತಾ ಇದೀವಿ. ನಮ್ಮ ಹುಡುಗರು ಬಂದು ನಿಂತ್ಕೊಂಡವ್ರೆ ನೋಡ್ರಿ, ರೋಡ್ ಎಲ್ಲ ಕಲರ್ ಕಲರ್ ಕಾಣ್ತಾ ಇದೆ. ಗಾಡಿಗಳು ನೋಡ್ಬಿಟ್ರೆ ಒಂಥರ ಇದೆ, ಎಲ್ಲ ನೋಡ್ತೆ ಈ ಕಣ್ಣಲ್ಲಿ. ಇನ್ನೇನೇ ನೋಡ್ಬೇಕು ಕಾಣ. ಇಲ್ಲಿ ನಿಲ್ಸ್ತೀನಿ ಮರದ ಅಡಿಗೆ, ಅಲ್ಲಿ ನಿಂತ್ಕೊಂಡವ್ರೆ. ಇವಾಗ ಗಾಡಿ ಬಗ್ಗೆ ಹೇಳ ಮನ್ಸರ್ ಬಗ್ಗೆ ಹೇಳ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೂ ಹೇಳ್ತೀನಿ ತಡೀರಿ, ನನ್ನ ಗಾಡಿ ಎಲ್ಲಾಯ್ತಪ್ಪ ಇಲ್ಲಿದೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಂಗೆ ಇದು CBR 250R BS3 ಮಾಡಲು, ರಾ ಪವರ್ ಸಿಗುತ್ತೆ. ಈ ಕಡೆ ಬಂದ್ಬಿಟ್ರೆ RS 200 BS3 ಮಾಡಲು, ರಾ ಪವರ್ ಸಿಗುತ್ತೆ. ಓಕೆನಾ, ಪವರ್ ಮಾತ್ರ ಸಗತ್ತು. ಇದು BS6 ಮಾಡಲ್ ಗುರು ಹುಡುಕು ಹೊಸದು, ಸಗತ್ತಾಗ ಲುಕ್ ಇದೆ. ಇವಾಗ ಹೊರಡೋಣ ಅನ್ಕೋತೀವಿ. ಗಾಡಿ ಎಲ್ಲ ಕೇಳಾಯ್ತು. ಕಣ್ಣು ಕಣ್ಣಸಲಿಗೆ ಹೋಗ್ಬಿಟ್ಟು ಕೋಟೆ ದಾರಿ ಹುಡುಕುದೆ ಒಂದು ಟಾಸ್ಕ್ ಆಗಿದೆ ಗುರು. ನೋಡೋಣ ಏನಾಗುತ್ತೆ ಅಂತ. ರೋಡ್ ಖರಾಬ್ ಆಗಿದೆ ಗುರು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗಿಂದ ಹೋದ್ರೆ ಸಖತ್ತಾಗಿ ಇರ್ತಿತ್ತು ಅನ್ಕೋತೀನಿ. ನಾ ಈ ದಾರಿ ಸ್ವಲ್ಪ ಕಷ್ಟಕರವಾದ ದಾರಿ ಅಂತ ಹೇಳ್ಬೋದು ನಮ್ಮಂತ ಬೈಕರ್ಸ್ಗೆ. ಯಾಕಂದ್ರೆ ನಾವು ಅಪ್ರೋಡಿಂಗ್ ಬೈಕರ್ಸ್ ಅಲ್ಲ, ನಾವಲ್ಲ ಅಂತ ಹಳ್ಳಿಗೆ ಆಗಲ್ಲ. ಬೈಕ್ ಅಪ್ರೋಡಿಂಗ್ ಬೈಕ್ ಅಲ್ಲ, ನಮ್ಗೆ ಅಪ್ರೋಡಿಂಗ್ ಬೈಕ್ ಸಿಕ್ಕಿದ್ರೆ ಎಲ್ಲೆಲ್ಲ ಹೋಗ್ತಿದ್ವೋ ಏನೋ. ಈ ಬೈಕಲ್ಲೇ ಈ ತರ ಖರಾಬ್ ಆಗಿರೋ ರೋಡಲ್ಲೆಲ್ಲ ಹೋಗ್ತಾ ಇದ್ವಿ. ನಮಗೆ ಆಫ್ರೋಡಿಂಗ್ ಎಲ್ಲ ಬೈಕ್ ಸಿಕ್ಕಿದ್ರೆ ಕಾಡೊಳಗೆ ಜಾಸ್ತಿ ವಿಡಿಯೋ ಸಿಗ್ಬೋದಿತ್ತು ಏನೋ. ನಿಮ್ಗೆ ಕಾಡು ಪ್ರಾಣಿಗಳ ಮಧ್ಯಾಹ್ನ ಇರ್ತಿದ್ವು ಏನೋಗಳ ಮಧ್ಯಾಹ್ನ ಇರ್ತಿದ್ವು ಏನೋ. ನೋಡೋಣ ಗೈಸ್, ಆಫ್ರೋಡಿಂಗ್ ಬೈಕ್ ಎಲ್ಲ ಪ್ಲಾನ್ ಇಲ್ಲ ನಂದು. ನನ್ ಈ ತರದೇ ಬೈಕ್ ಕಂಡ್ರೆ ಹಿಮಾಲಯ ತಗೋಬೇಕು ಅನ್ಕೊಂಡಿದೀನಿ. ನೋಡೋಣ, ನಿಮ್ಮಂತವ್ರ ಆಶೀರ್ವಾದ ಇದ್ರೆ ತಗೊಳ್ಳೋಣ. ಆಗ ಸದ್ಯಕ್ಕಿಲ್ಲ, ನನ್ನ ಬಜೆಟ್ ಇಷ್ಟೇ ಇರೋದು. ಹಿಮಾಲಯ ಬೈಕ್ಗೆಲ್ಲ ಹೋಗಿ ಮುಟ್ಲಿಕ್ಕಾಗಲ್ಲ ಸ್ನೇಹಿತರೆ. ಇವಾಗ ಸರಿಯಾಗಿ ರೋಡ್ ಸಿಕ್ಕಿದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಡ್ಯೂಕೋನು ಜಗ್ತಾ ಇದ್ದಾನೆ, ನಾನು ಜಗ್ತಾ ಇದ್ದೀನಿ, ಹಿಂದ್ಗಡೆ RS ಜಗ್ತಾವನೆ. ಈ ಥರ ರೋಡ್ ಸಿಗಬೇಕು, ಆರಾಮಾಗಿ ಹೋಗ್ತಾ ಇರ್ತೀವಿ. ಯಾರಿಗೂ ಕೇಳಲ್ಲ, ಹಿಂದ್ಗಡೆ ಇದ್ದವ್ರು ಹಿಂದ್ಗಡೆ, ಮುಂದ್ಗಡೆ ಇದ್ದವ್ರು ಮುಂದ್ಗಡೆ. ಲೀನೆಲ್ಲ ಸಗತ್ತಾಗಿ ಎಷ್ಟು ಬೇಕು ಅಷ್ಟು ಲೀನ್ ನೋಡ್ಕೊಂತ ಹೋಗ್ತಾ ಇರ್ತೀವಿ. ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತೆ ಗೈಸ್, ಮುಂದ್ಗಡೆ ಸ್ವಲ್ಪ ಸೇಫ್ಟಿ ಯೋಚನೆ ಮಾಡಿ ಹೊಡಿತೀವಿ. ಸೇಫ್ಟಿ ಯೋಚನೆ ಮಾಡೋದೇ ಹೊಡೆಯಲ್ಲ, ಯಾಕಂದ್ರೆ ಮುಂದ್ಗಡೆಯಿಂದ ಏನಾರು ಟ್ರಕ್ ಏನಾರು ಬಂತಂದ್ರೆ ನಮ್ಮ ಕತೆ ಮುಗೀತು. ಅಷ್ಟು ಸಣ್ಣ ರೋಡು, ನೋಡೋಣ. ಹಾಗಂತ ನಾವು ಜಾಸ್ತಿ ಓಡಿಸ್ಲಿಕ್ಕೆ ಹೋಗಲ್ಲ, ಒಂದು ರೇಂಜಿಗೆ ಹೋಗ್ತೀವಿ ಅಷ್ಟೇ. ಇದು ಮಾವಿನ ಕಟ್ಟೆ ಬಂತು, ಈ ಕಡೆಯಿಂದ ಹೋಗೋಣ ಅಂತ ಇಲ್ಲೇ ಹತ್ತಿರ ಬಂತು ಅನ್ಕೋತೀನಿ. ಭರತ್ನಳ್ಳಿ ಕೋಟೆ ಹೋಗ್ತಾ ಇರೋದು. ಎಲ್ಲೋ ಕೋಟೆ ಇದೆ ಅಂತ ಗಾಳಿ ಸುದ್ದಿ, ನನಗಂತೂ ಗೊತ್ತಿಲ್ಲ. ನಾವಂತೂ ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಹೋದ್ರೂ ದಾರಿ ರೂಟ್ ಸಿಗಲ್ಲ, ಏನೋ ದೇವಸ್ಥಾನ ಅಂತ ಹಿಂದ್ಗಡೆ ಹೇಳ್ತವ್ರೆ. ನಮಗೆ ಅಲ್ಲಿ ಹೋದ್ರೆ ಕಾಣಿಸುತ್ತೋ ಇಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಸುಮಾರು ಹುಡುಕಿ ನೋಡ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಓಕೆನಾ, ನೋಡ್ಬೋದು ನಮ್ಮೂರು ಸಣ್ಣ ಹಳ್ಳಿ, ಸಣ್ಣ ಪೇಟೆ, ಸಣ್ಣ ಹಳ್ಳಿ ಏನು ಹೇಳ್ತಾರೆ. ವ್ಯೂ ನೋಡಿ, ಇಷ್ಟೇ ಮುಗೀತು ಇಲ್ಲಿ ತನಕನೇ ಇರೋದು. ಒಂದು 4-5 ಅಂಗಡಿಗಳು ಇರ್ಬೋದು. ಇಲ್ಲೆಲ್ಲೋ ದಾರಿ, ಈ ದಾರಿಯಿಂದ ಹೋದ್ರೆ ಸೀದಾ ಭರತ್ನಳ್ಳಿಗೆ ಹೋಗ್ಬೋದು ಅನ್ಕೋತೀವಿ. ಫೈನಲ್ ಆಗಿ ಭರತ್ನಳ್ಳಿ ಬಂದಿದ್ದೀವಿ. ಈಗ ಕೋಟೆ ಎಲ್ಲಿದೆ ಅಂತ ಹುಡುಕುವ ಸಮಯ. ಮೊದಲು ದೇವಸ್ಥಾನ ಹತ್ರ ಹೋಗೋಣ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾರು ನಮ್ಮನ್ನು ಕೇಳುವರು. ಎಲ್ರ ಗುಂಪಲ್ಲೂ ಒಬ್ಬ ಸಡೆ ಇರ್ತಾನೆ. ಮಧ್ಯಾಹ್ನ ಸಮಯದಲ್ಲಿ ಬಂದ್ಬಿಟ್ಟಿದ್ದೀವಿ ಗುರು, ಸುಮಾರು ಒಂದು ಇವಾಗ 12-1 ಸಮಯ ಇರ್ಬೋದು. ಆ ಟೈಮಲ್ಲೇ ನಾವು ಬಂದಿರೋದು ಇಲ್ಲೇ ಅನ್ಕೋತೀವಿ ಗುರು. ಇಲ್ಲೇ ಇಲ್ಲಿ ಸ್ವಲ್ಪ ಮುಂದೆ ಹೋದ ನಂತರ ರೈಟಿಗೆ ತಿರುಗ್ತೀವಿ. ಇಲ್ಲೆಲ್ಲೋ ದಾರಿ ಇದೆ ಗುರು. ಎಲ್ಲಿ ಎಲ್ಲಿ? ಇಲ್ಲಿದೆ. ಸೊ ಹಿಂಗೆ ಹೋಗ್ಬಿಟ್ರೆ ಇಲ್ಲೆಲ್ಲೋ ಕೋಟೆ ಇದೆ ಹೇಳ್ತವ್ರೆ, ಗೊತ್ತಿಲ್ಲ. ಭರತ್ನಳ್ಳಿ ಜನ ನಾನು ವಿಡಿಯೋ ನೋಡ್ತಾ ಇದ್ರೆ ಕ್ಷಮಿಸಿ ಗುರು, ಎಲ್ಲಿದೆ ಅಂತ ಗೊತ್ತಿಲ್ಲ. ಹುಡುಕ್ತಾ ಇದ್ದೀವಿ ಇವಾಗ, ಎಲ್ಲಿ ನೋಡೋಣ. ಇದು ಏನು ಚಕ್ರ ಕಾಣ್ತಾ ಇದೆ, ಜಾತ್ರೆಗೆ ಇಳಿಯುವಂಥ ತೇರು ಇರ್ಬೋದು ಗುರು. ಇಲ್ಲಿ ಜಾತ್ರೆ ಆಗುತ್ತೆ ಎಲ್ಲ ಅಂತ ಗೊತ್ತಿಲ್ಲ. ಹೇರೆ ಕೈಸ್, ನೀರು ಟ್ಯಾಂಕ್ ಅನ್ಸುತ್ತೆ ನೋಡ್ಬೋದು. ಕೈಸ್ ಇಲ್ಲಿ ತನಕ ಬಂದಿದೀವಿ, ಹೋಗೋ ದಾರಿ ಅಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಹುಡ್ಕತ್ತಾ ಹುಡ್ಕತ್ತಾ ಹೋಗ್ತಾ ಇದೀವಿ ಗುರು. ಎಲ್ಲರೂ ದಾರಿ ಇರ್ಬೋದಂತ ಹುಡ್ಕತ್ತಾ ಇದ್ದೀವಿ, ಯಾರು ಗೈಡ್ ಮಾಡೋರಿಲ್ಲ, ನಾವೇ ಹುಡ್ಕತ್ತಾ ಹೋಗ್ತಾ ಇದ್ದೀವಿ.
ಗೈಸ್ ಎಷ್ಟು ಹುಡುಗರು ದಾರಿ ಅಂತೂ ಸಿಗ್ತಾ ಇಲ್ಲ, ಅಂದ್ರೆ ದೇವಸ್ಥಾನ ಹಿಂದ್ಗಡೆ ಅಂತ ಹೇಳ್ತಾವ್ರೆ, ದೇವಸ್ಥಾನ ಹಿಂದ್ಗಡೆ ಬಂದ್ರೂ ಸಿಗ್ತಾ ಇಲ್ಲ ಅವರು. ನೋಡಿ ಇಲ್ಲಿ ಒಂಥರ ಚೆನ್ನಾಗಿದೆ ಗುರು, ಏನೋ ಹಾಂಟಿಂಗ್ ಪ್ಲೇಸ್ ತರ ಇದೆ. ಈ ಕಡೆ ನೋಡಿ ಯಾವ ತರ ಒಂಥರ ಹೊಳೆ ಇದೆ, ಹೊಳೆ ಅನ್ಕೋತೀವಿ ಗೊತ್ತಿಲ್ಲ. ಸೊ ಈ ಕಡೆ ನೋಡೋಣ, ಯಾವ ದಾರಿ ಅಂತನೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹೋಗಿ ನೋಡಿ ಬರೋಣ, ಇಲ್ಲೆಲ್ಲರೂ ಇರ್ಬೋದಾ ಅಂತ. ಏನಿಲ್ಲ ಗುರು ಏನಿಲ್ಲ, ಸುಮ್ಮನೆ ಈ ಕಡೆಯಿಂದ ಮತ್ತೆ ವಾಪಸ್ ಹೋಗೋಣ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ ಗುರು, ಎಲ್ಲ ಅಂತ ಗೊತ್ತಿಲ್ಲ, ಸುಮ್ಮನೆ ಬಂದಿರೋದು ಅನ್ಕೋತೀವಿ. ನಾವು ಬರುವಾಗ ಬೇರೆಯವ್ರನ್ನ ಕರ್ಕೊಂಬಂದ್ರೆ ಚೆನ್ನಾಗಿರ್ತಿತ್ತು ಗೊತ್ತಿರೋರ್ನ. ಇವಾಗ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತಾ ಇದ್ದೀವಿ, ಬೇರೆಯವ್ರನ್ನ ಗೊತ್ತಿರೋರ್ನ ಕರ್ಕೊಂಡು ಬರ್ತಾ ಇದ್ದೀವಿ. ಓಕೆ, ನಾವು ನೋಡೋಣ ಸ್ವಲ್ಪ ಹೊತ್ತು ಹುಡುಕಿ. ನಮ್ಗೆ ಸಿಗ್ತಾ ಇಲ್ಲ, ನಾವು ಹೋದ ದಾರಿಯಲ್ಲಿ ವಾಪಸ್ ಬರ್ತಾ ಇದ್ದೀವಿ. ಮತ್ತು ಈ ಕಡೆ ಎಲ್ಲರೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ತಿರುಗಿಸಿದ್ರಿಗೆ ಸುಸ್ತು ಒಂದು ಆಯಿತು. ಹೇಳಿ ಹೇಳಿ ಓಕೆ ಗಾಯ್ಸ್, ಇವಾಗ ಸಿಕ್ಕಿಲ್ಲ ಕೋಟೆ ಆಯ್ತಾ, ಎಲ್ಲಿದೆ ಅಂತ ಗೊತ್ತಿಲ್ಲ, ಮುಂದೆ ಇರ್ಬೋದಾ ಏನೋ, ನಮ್ಮ ಮುಂದೆ ಜಾಸ್ತಿ ಮುಂದೆ ಹೋಗಿಲ್ಲ, ಆದರೂ ಸುಮಾರಷ್ಟು ಹುಡುಕಿದ್ದೀವಿ ಆಯಿತಾ, ಸಿಕ್ಕಿಲ್ಲ. ಇದು ದೇವಸ್ಥಾನ, ದೇವಸ್ಥಾನದ ಹಿಂದೆ ಅಂತ ಹೇಳ್ತಿದ್ರು, ಅಲ್ಲೇ ಸುಮಾರು ಹುಡುಕಾಯಿತು ಸಿಕ್ಕಿಲ್ಲ. ಇದು ಜಾತ್ರೆಯಲ್ಲಿ ದೇವರನ್ನು ಕೂರಿಸೋದು ಅನ್ಕೋತೀವಿ, ನೋಡ್ಬೋದು ಇಲ್ಲಿ ಜಾತ್ರೆ ಆಗುತ್ತೆ ಆಯಿತಾ. ಓಕೆ ಗಾಯ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಬಾಯಿ ಹಳ್ಳಿಗೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.